ಆಲಮಟ್ಟಿ ಜಲಾಶಯ ಸಮೀಪದ ವಿಜ್ಞಾನ ಉದ್ಯಾನವನ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಪ್ರವೇಶಕ್ಕೆ ಮುಕ್ತವಾಗಿದೆ. ಆಡುತ್ತ ಕಲಿ ಎಂಬ ತತ್ವದಡಿ ವಿಜ್ಞಾನದ ಹಲವು ಅಂಶಗಳನ್ನು ಸರಳವಾಗಿ ತಿಳಿಸುವ ಉದ್ದೇಶದಿಂದ ಈ ಪಾರ್ಕ್ ನಿರ್ಮಿಸಲಾಗಿದೆ. ಆಲಮಟ್ಟಿಗೆ ಭೇಟಿ ನೀಡುವ ಪ್ರವಾಸಿಗರ ಜೊತೆಗೆ ಮಕ್ಕಳಿಗೆ ಮನರಂಜನೆ ವಿಜ್ಞಾನದ ಕೌಶಲ್ಯ ಹೆಚ್ಚಿಸುವುದು ಪಾರ್ಕ್ನ ಮುಖ್ಯ ಉದ್ದೇಶ. ಲೋಕಲ್ ಟೈಮ್ ಇಸ್ ಅದರ ಹೆಜ್ಜಿಲ್ ಇದೆ ಮತ್ತೆ ಲಿಬಿಯಾ ಇದೆ ಸುಡಾನ್ ಇದೆ ಸೌದಿ ಅರೇಬಿಯಾ ಇದೆ ಒಂದು ತಾಸ್ ಅಂದ್ರೆ ನಾವು ಕಾಲವನ್ನ ಕಳೆದುಕೊಂಡಂಗೆ ಅಂದ್ರೆ ನೀರು ತಳಗೆ ಇರತಕ್ಕಂತ ನೀರನ್ನ ಮೇಲೆತ್ತುವಂತ ಒಂದು ಪ್ರಯೋಗವನ್ನ ಮಾಡಿ ಅಲ್ಲಿ ನಿಂದ ನೀ ಅಲ್ಲಿ ಅಂದ್ರೆ ಇಲ್ಲಿ ಇದರಲ್ಲಿ ಪೀನ ಮಸರವನ್ನ ಅಳವಡಿ ಡಾಕ್ಟರ್ ಸುಪ್ರೀತ್ ಅವರ ಮಾರ್ಗದರ್ಶನದಲ್ಲಿ ಮೈದಳೆದಿರುವ ಈ ಉದ್ಯಾನವನ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಗಣಿ, ಭೌತಶಾಸ್ತ್ರ, ಜೀವಶಾಸ್ತ್ರ ಮತ್ತಿತರ ಪ್ರಮುಖ ಅಂಶಗಳನ್ನು ಇಲ್ಲಿ ಪ್ರತಿಬಿಂಬಿಸಲಾಗಿದೆ. ಡಿಡಿ ನ್ಯೂಸ್ ನೊಂದಿಗೆ ವಿದ್ಯಾರ್ಥಿನಿ ಸುಪ್ರಿಯಾ. ಈ ಪಾರ್ಕ್ನಲ್ಲಿ ಸಾಕಷ್ಟು ಹೊಸತನವಿದೆ, ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಓದುವುದಕ್ಕಿಂತ ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾಗಿದೆ. ವಸ್ತುಗಳನ್ನು ನೋಡಿದರೆ ನಮಗೆ ತುಂಬಾ ಆನಂದವಾಗುತ್ತದೆ ಮತ್ತು ಪರೀಕ್ಷೆಯಲ್ಲಿ ತುಂಬಾ ಹೆಚ್ಚು ಅಂಕಗಳನ್ನು ಗಳಿಸಲು ಸಾಧ್ಯವಾಗ್ತಾ ಇದೆ ಎಂದು ನಾನು ಹೇಳಿದೆ. ನಮ್ಮ ಶಾಲೆಯಿಂದ ನಮ್ಮ ಗುರುಗಳಾಗಿರುವಂಥ ಎಲ್ಲ ಗುರುಗಳು ನಮಗೆ ಇಲ್ಲಿ ಸೈನ್ಸ್ ಪಾರ್ಕಲ್ಲಿ ಕರೆದುಕೊಂಡು ಬಂದಿದ್ದರು. ನಾವು ಇಲ್ಲಿ ವಸ್ತುಗಳನ್ನು ನೋಡಿ ತುಂಬ ಆನಂದದಿಂದ ಅವುಗಳನ್ನು ಆಲಿಸಿದ್ದೇವೆ. ಇಲ್ಲಿ ನಾವು ಗ್ರಹಗಳ ಚಲನೆ ವಿದ್ಯಾರ್ಥಿನಿ ವಿಜಯಲಕ್ಷ್ಮಿ. ವಿಜ್ಞಾನ ಕುರಿತು ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳುವಂತಹ ಮಾಹಿತಿ ಸಾಕಷ್ಟಿದೆ ಎಂದರು. ಮೂರನೇ ನಿಯಮ ವಿಶ್ವ ಸಮಯ, ಗ್ರಹಗಳ ಚಲನೆ, ಗ್ಲೋಬಲ್ ಮತ್ತು ಡಿಎನ್ಎಗಳ ಮಾದರಿಯನ್ನು ನಾವು ಇಲ್ಲಿ ನೋಡಿದ್ದೇವೆ ಮುಂತಾದ ಅನೇಕ. ನಾವು ಶಾಲೆಯಲ್ಲಿ ಓದುವುದಕ್ಕಿಂತ ಇಲ್ಲಿ ಪ್ರಯೋಗಗಳನ್ನು ಮಾಡುವ ಮೂಲಕ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಬಹುದು. ಮಾರ್ಗದರ್ಶಕ ರಮೇಶ್, ಈ ಉದ್ಯಾನವನಕ್ಕೆ ಹೊರ ರಾಜ್ಯದ ವಿದ್ಯಾರ್ಥಿಗಳು ಭೇಟಿ ನೀಡುತ್ತಿದ್ದು ಅವರಿಗೆ ಮಾಹಿತಿ ನೀಡಲಾಗುತ್ತಿದೆ ಎಂದರು. ವಿದ್ಯಾರ್ಥಿಗಳು ಶಾಲೆಯಿಂದ 10ನೇ ಮತ್ತು 12ನೇ ಕ್ಲಾಸಿನವರೆಗೂ ಸಹ ವಿದ್ಯಾರ್ಥಿಗಳಿಗೆ ಇದು ಯೂಸ್ಫುಲ್ ಆಗ್ತಾ ಇದೆ ಮತ್ತೆ ಅದು ಪ್ರಾಕ್ಟಿಕಲ್ಗಿಂತ ಥಿಯರಿಗಿಂತ ಪ್ರಾಕ್ಟಿಕಲ್ ಆಗಿ ಯೂಸ್ಫುಲ್ ಆಗ್ತಾ ಇದೆ ಎಂಬುದನ್ನು ಈ ಒಂದು ಸೈನ್ಸ್ ಮಾಡೆಲ್ನಿಂದ ನಾವು ಉತ್ತಮವಾಗಿ ಒಂದು ತಿಳ್ಕೋಬಹುದು. ಪಾರ್ಕ್ನಲ್ಲಿನ ವಿಜ್ಞಾನ ಸಂಯೋಜಕ ಸುಪ್ರೀತ್, ಮಕ್ಕಳಿಗೆ ವಿಜ್ಞಾನ ವಿಶಾಲ ಸಂಸ್ಕೃತಿ ಬಗ್ಗೆ ತಿಳಿಸಿಕೊಡಲು ಪಾರ್ಕ್ ಅನ್ನು ವಿಶೇಷವಾಗಿ ನಿರ್ಮಿಸಲಾಗಿದೆ ಎಂದರು. ಸರಾಸರಿ 5 ವಯಸ್ಸಿನ ಮಕ್ಕಳಿಂದ 50 ವಯಸ್ಸಿನ ಯಾರು ಬೇಕಾದ್ರೂ ಅಂತ ಕಲಿಯುವಂತ ಮಾಡೆಲ್ಸ್ ಇದೆ. ಈ ಮಾಡೆಲ್ಸ್ಗಳು ಪಠ್ಯಪುಸ್ತಕಕ್ಕೆ ಅನುಗುಣವಾಗಿರುವಂತದ್ದು ಇದೆ ಮಾಡೆಲ್ಗಳು. ಸೊ 3-4 ವರ್ಷಗಳಿಂದ ನಾವು ಇಲ್ಲಿ ನಮ್ಮ ಸಂಸ್ಥೆಯ ಎಲ್ಲರೂ ನಾವು ಯಾವಾಗ ಆಲಮಟ್ಟಿಗೆ ಬಂದಿದ್ದೀವಿ ಇಲ್ಲಿ ಶೈಕ್ಷಣಿಕ ಪ್ರವಾಸವಾಗಿ ಸಾವಿರಾರು ಮಕ್ಕಳನ್ನು ನೋಡಿದ್ವಿ. ಪ್ರಧಾನಿ ನರೇಂದ್ರ ಮೋದಿ ಅವರು